हाय फ्रेंड्स, वेलकम टू गौरीस किचन एंड कलेक्शंस। फ्रेंड्स, इवत नानु दीपावली हब्बद विशेष कज्जाय माड्ता इदिनी। माडोदु स्वल्प कष्ट अंत अन्सबहुदु, आदरे रुचि तुंबाने चेन्नागिरुत्ते। बन्नी तड माड्दे वीडियो स्टार्ट माडोण। ಮೊದಲಿಗೆ ಒಂದು ಪಾವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ। ನೀವು ಬೇಕಿದ್ರೆ ಸೋನಾ ಮಸೂರಿ ಅಥವಾ ಇಡ್ಲಿ ಅಕ್ಕಿ, ಇಲ್ಲಾಂದರೆ ಯಾವುದಾದ್ರೂ ಲೋಕಲ್ ಅಕ್ಕಿನ ತೊಗೋಬೋದು। ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ। ಇವಾಗ ಅಕ್ಕಿ ಏನಿದೆ ಇದನ್ನು ಒಂದು ಎರಡು ದಿನ ಚೆನ್ನಾಗಿ ನೆನೆಸ್ಕೋಬೇಕು। ಆವಾಗಲೇ ನಿಮಗೆ ಕಜ್ಜಾಯ ಸಾಫ್ಟಾಗಿ ತುಂಬ ಮೆತ್ತು ಮೆತ್ತಗೆ ಚೆನ್ನಾಗಿ ಬರುತ್ತೆ ನೋಡಿ। ಇದನ್ನು ನಾನು ಎರಡು ದಿನ ನೆನೆಸಿಟ್ಕೊಂಡಿದ್ದೀನಿ। ಇದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿಬೇಕು, ಯಾಕೆಂದರೆ ರೇಷನ್ ಅಕ್ಕಿ ಕೆಲವೊಂದು ಗಲೀಜು ಜಾಸ್ತಿ ಇರುತ್ತೆ ನೋಡಿ। ಇವಾಗ ನೆನೆಸ್ಕೊಂಡಿರೋಂಥ ಅಕ್ಕಿನ ನೀರನ್ನೆಲ್ಲ ಶೋಧಿಸ್ಕೊಳ್ಳೋಣ, ಸ್ವಲ್ಪನೂ ಸಹ ನೀರಿಲ್ಲದೆ ಚೆನ್ನಾಗಿ ಶೋಧಿಸ್ಕೋಬೇಕಾಗುತ್ತೆ ನೋಡಿ। ಈ ರೀತಿ ಎಲ್ಲ ಸೋರಿಸ್ಕೊಂಡಾದಮೇಲೆ ನೀರನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ಅಡ್ಕೊಳ್ಳೋಣ। ಸ್ವಲ್ಪ ದಪ್ಪ ಬಟ್ಟೆ ಅಂತದನ್ನ ಹಾಕ್ಕೊಳ್ಳಿ, ಕಾಟನ್ ಬಟ್ಟೆನ, ಅದ್ರ ಮೇಲೆ ಈ ರೀತಿ ತೆಳ್ಳಗೆ ಅಡ್ಕೋಬೇಕಾಗುತ್ತೆ ಅಕ್ಕಿನ ನೋಡಿ। ಈ ರೀತಿ ಅಡ್ಕೊಂಡಾದಮೇಲೆ ಒಂದು 10-15 ನಿಮಿಷ ಸಾಕು, ಸ್ವಲ್ಪ ಕೈಗೆ ಅಂಟಬೇಕು, ಅಂದರೆ ಅಕ್ಕಿ ಅಂಟಬೇಕು ನೀರಲ್ಲ। ಸ್ವಲ್ಪ ನೋಡಿ ತೋರಿಸ್ತೀನಿ ನೋಡಿ, ಈ ರೀತಿ ಮುಟ್ಟಿದಾಗ ನಮಗೆ ಕೈಗೆ ಅಕ್ಕಿ ಅಂಟ್ಕೋಬೇಕು, ಆ ಥರ ಇದ್ದರೆ ಕರೆಕ್ಟಾಗಿ ಒಣಗಿದೆ ಅಂತ। ಇವಾಗ ಏನು ಮಾಡ್ತೀನಿ, ಎಲ್ಲ ಒಂದು ಕಡೆ ಸೈಡ್ಗೆ ಎತ್ಕೊಳ್ಳೋಣ। ಹಂಗಂತ ನೀವು ಬಿಸಿಲಿಗೆ ಒಣಗಿಸೋದಾಗಲಿ ಅಥವಾ ಜಾಸ್ತಿ ಹೊತ್ತು ಒಣಗಿಸೋದಾಗಲಿ ಮಾಡಬೇಡಿ। ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಎಣ್ಣೆಗೆ ಹಾಕ್ದಾಗ ಬಿಟ್ಕೊಂಡ್ಬಿಡುತ್ತೆ, ಮತ್ತು ಪುಡಿ ಪುಡಿಯಾಗಿ ಬಂದುಬಿಡುತ್ತೆ, ಮತ್ತು ಕಜ್ಜಾಯ ಚೆನ್ನಾಗಿ ಬರಲ್ಲ। ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ, ಪೌಡ್ರನ್ನ ಜರಡಿ ಮಾಡ್ಕೊಳ್ಳೋಣ। ಆದಷ್ಟು ಸಣ್ಣ ರಂಧ್ರ ಇರೋಂಥ ಜರಡಿನ ತಗೊಳ್ಳಿ। ಇವಾಗ ಇದೇ ರೀತಿ ಎಲ್ಲ ಅಕ್ಕಿನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ। ನಂತರ ಈ ಹಿಟ್ಟೇನಿದೆ ಇದನ್ನು ಸ್ವಲ್ಪ ಟೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಮಿಕ್ಸಿಗೆ ಹಾಕ್ದಾಗ ಸ್ವಲ್ಪ ಹಿಟ್ಟು ಬಿಸಿ ಬಿಸಿಯಾಗಿರುತ್ತೆ, ಅದಕ್ಕೋಸ್ಕರ ತಣ್ಣಗಾಗಬಾರ್ದು, ಆರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒತ್ಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಬೆಲ್ಲ ಹಾಕ್ಕೊಂಡು ಒಂದು ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಬೆಲ್ಲ ಕರಗೋವರೆಗೂ ಈ ರೀತಿ ತಿರುಗಿಸ್ತಾ ಇರಿ ನೋಡಿ. ಇವಾಗ ಬೆಲ್ಲ ಕರಗಿದೆ, ಇವಾಗ ಮತ್ತೊಂದು ಬಾಣಲೆಗೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ, ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಗಲೀಜು ಏನಾದರೂ ಇತ್ತು ಅಂದರೆ ಶೋಧಿಸ್ಕೋಬೇಕಾಗುತ್ತೆ ನೋಡಿ. ಇವಾಗ ಶೋಧಿಸ್ಕೊಂಡಾದಮೇಲೆ ಇದನ್ನು ಕುದಿಲಿಕ್ಕೆ ಬಿಡೋಣ, ಅಂದರೆ ಒಂದೆಳೆ ಪಾಕನೂ ಅಲ್ಲ, ಸ್ವಲ್ಪ ಉಂಡೆ ಥರ ಬರಬೇಕಷ್ಟೇ, ಅಂದರೆ ತುಂಬ ಗಟ್ಟಿಯಾಗೂ ಸಹ ಬರಬಾರ್ದು. ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ, ಇದು ಸರಿಯಾಗಿಲ್ಲ, ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನೋಡಿ. ಈ ರೀತಿ ಬರಬೇಕು, ಆದರೆ ಸ್ವಲ್ಪ ಗಟ್ಟಿಗೆ ಕಲ್ಲು ಥರ ಬರುತ್ತೆ ನೋಡಿ, ಆ ಥರ ಪಾಕ ಬೇಡ ನಮಗೆ. ಇವಾಗ ಪಾಕ ಕರೆಕ್ಟಾಗಿ ಆಗಿದೆ. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಗಸಗಸೆ, ಹಾಗೆ 1 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳನ್ನ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀರಾ ಅಂತ ಅಂದರೆ ಇನ್ನೊಬ್ಬರು ಸಹಾಯನ ತೊಗೋಬೋದು, ಅಂದರೆ ನಾನು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಿರೋದ್ರಿಂದ ನಾನು ಹಾಗೇ ಒಂದು ಕೈಯಲ್ಲಿ ತಿರುಗಿಸ್ಕೊಂಡು ಮತ್ತೊಂದು ಕೈಯಲ್ಲಿ ನಾನು ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರಿ, ಯಾಕೆಂದರೆ ಗಂಟಾಗ್ಬಿಡುತ್ತೆ, ನೀವು ಒಟ್ಟಿಗೆ ಹಾಕ್ಬಿಟ್ರೆ ತಿರುಗಿಸೋದಕ್ಕೂ ಕಷ್ಟ ಆಗುತ್ತೆ ನೋಡಿ. ಇವಾಗ ಹಾಕ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರೋಣ. ನೀವು ಈ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡೋದು ಎಲ್ಲ ಮಾಡೋದು ಬೇಡ, ಯಾಕೆಂದರೆ ಸ್ವಲ್ಪ ಇದು ಬೇಯಬೇಕು, ಆ ಬೆಲ್ಲ ಈ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ನೀವು ಸಿಮ್ಮಲ್ಲೇ ಇಟ್ಕೊಂಡು ಆದಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ನಾನು ಮಿಕ್ಕಿರೋಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಕರೆಕ್ಟಾಗಿ ಅಳತೆ ತೊಗೊಂಡಿರೋದ್ರಿಂದ ನನಗೆ ಕರೆಕ್ಟಾಗಾಯಿತು ಪಾಕ ಮತ್ತು ಅಕ್ಕಿ ಹಿಟ್ಟು ಎಲ್ಲ ನೋಡಿ. ಇಷ್ಟು ತೆಳ್ಳಗಿರಬೇಕು, ನೀವು ಮೊದಲೇ ನೀವು ಗಟ್ಟಿ ಮಾಡ್ಕೊಂಬಿಟ್ರೆ ನಮಗೆ ಕಜ್ಜಾಯ ಮಾಡೋದಕ್ಕೆ ಸರಿಯಾಗಿ ಬರಲ್ಲ, ಪುಡಿ ಆಗಿಬಿಡುತ್ತೆ ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಇಷ್ಟು ತೆಳ್ಳಗಾದರೂ ನಿಮಗೆ ಪಾಕ ಇರಬೇಕು ನೋಡಿ. ಇವಾಗ ಪಾಕ ರೆಡಿ ಆಯಿತು, ಗ್ಯಾಸ್ ಆಫ್ ಮಾಡಿಕೊಂಡು ನೀಟಾಗಿ ಈ ರೀತಿ ತೆಕ್ಕೊಳ್ಳೋಣ. ನಂತರ ಇದಕ್ಕೆ 1-2-3 ಟೇಬಲ್ಸ್ಪೂನಷ್ಟು ಎಣ್ಣೆನ ಮೇಲೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇಟ್ಟು ಒಣಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಪಾಕ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ದಿನ ಫುಲ್ಲಾಗಿ ಬಿಡ್ತಾ ಇದ್ದೀನಿ, ಅಂದರೆ ಒಂದು ನೈಟು ಫುಲ್ಲು ಬಿಡ್ತಾ ಇದ್ದೀನಿ. ನಂತರ ಇದನ್ನು ಮಾರನೇ ದಿನ ನೋಡ್ತಾ ಇದ್ದೀನಿ ನೋಡಿ, ಆ ಎಣ್ಣೆ ಎಲ್ಲ 1 ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳ್ಳಗೂ ಆಗಿಲ್ಲ, ಕರೆಕ್ಟಾಗಿ ಆಗಿದೆ ಪಾಕದಾದ. ಇವಾಗ ಏನು ಮಾಡ್ತೀನಿ, ಇದರಲ್ಲಿ ಅರ್ಧದಷ್ಟು ತೊಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ, ಯಾಕೆಂದರೆ ಹಿಟ್ಟು ಪಾಕ ಗಟ್ಟಿಯಾಗಿರುತ್ತೆ,
ನೀವು ಹಾಗೇನೆ ಹಾಕೋಕೆ ಹೋದ್ರೆ ಏನಾಗುತ್ತೆ, ನೀವು ಎಣ್ಣೆಗೆ ಹಾಕಿದ ತಕ್ಷಣ ಪುಡಿ ಪುಡಿ ಆಗೋದು ಅಥವಾ ತುಂಬ ಗಟ್ಟಿಗೆ ಆಗ್ಬಿಡೋದು ಆ ರೀತಿ ಆಗುತ್ತೆ. ನೀವು ಚೆನ್ನಾಗಿ ನಾದ್ಕೊಂಡು ಮಾಡೋದ್ರಿಂದ ಒಳಗಡೆ ತುಂಬ ಜ್ಯೂಸಿಯಾಗಿ ಮತ್ತು ಸಾಫ್ಟಾಗಿ ಸಹ ಬರುತ್ತೆ. ನೋಡಿ ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ. ಉಂಡೆಯಾಗಿ ಅರ್ಧದಷ್ಟು ಅಷ್ಟೇ ಮಾಡ್ಕೊತಾ ಇರೋದು, ಯಾಕೆಂದರೆ ಒಂದೇ ಸಲ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ಉಂಡೆ ಒಣಗೋಗ್ಬಿಡುತ್ತೆ. ಇವಾಗ ಒಂದು ಈ ಥರ ಆಯಿಲ್ ಪೇಪರ್ ಅಥವಾ ಬಟರ್ ಪೇಪರ್ ಯಾವುದಾದ್ರೂ ಮೇಲೆ ನೀವು ಹಾಕ್ಕೊಂಡು ಈ ರೀತಿ ಒತ್ಕೊಳ್ಳಿ. ದೊಡ್ಡದು ಬೇಕಾ ದೊಡ್ಡದು, ಇಲ್ಲ ಚಿಕ್ಕದು ಬೇಕಾ ಚಿಕ್ಕದು, ಇದೇ ರೀತಿ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ ಒಟ್ಟಿಗೆನೆ. ನಂತರನೇ ನೀವು ಒಂದೇ ಸಲ ಎಣ್ಣೆ ಕಾಯಿಸ್ಕೊಂಡಾದಮೇಲೆ ಒಂದೊಂದೇ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಎಲ್ಲನೂ ನಾನು ತಟ್ಕೊತಾ ಇದ್ದೀನಿ. ಸ್ವಲ್ಪ ನಾನು ದೊಡ್ಡ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಒತ್ಕೊಂಡಾದಮೇಲೆ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ, ಇವಾಗ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಪೂರಿ ಥರ ಉಬ್ಬಿ ಬರಬೇಕು. ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಎಣ್ಣೆ ಎಲ್ಲ ಹೀರ್ಕೊಂಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ. ನೋಡಿ ಇವಾಗ ಬೆಂದಿದೆ ಕರೆಕ್ಟಾಗಿ. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆನ ತೆಗೀತಾ ಇಲ್ಲ, ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ ನಿಮಗೆ, ಮತ್ತು ಗಟ್ಟಿ ಆಗಲ್ಲ. ಇವಾಗ ಉಂಡೆ ಒಟ್ಟಿಗೆ ಮಾಡ್ಕೊಂಬಿಟ್ಟಿರ್ತೀರ, ಮಾಡುವಾಗ ನಿಮಗೆ ಉಂಡೆ ಆರೋಗ್ಬಿಡುತ್ತೆ. ಆವಾಗ ಏನು ಮಾಡಬೇಕು, ಈ ರೀತಿ ಕೈಯಲ್ಲಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಾದಮೇಲೆ ನಾರ್ಮಲಾಗಿ ನೀವು ಹಾಗೇ ಒತ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಎಲ್ಲ ಒತ್ಕೊಂಡಾದಮೇಲೆ ಮತ್ತೊಂದು ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಅಷ್ಟೇ ಪೂರಿಯಾಗಿ ಉಬ್ಬಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಮುರ್ಕೊಳ್ಳೋದಾಗಲಿ ಅಥವಾ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋದಾಗಲಿ ಯಾವುದೂ ಸಹ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಒಂದು ದೀಪಾವಳಿ ಹಬ್ಬಕ್ಕೆ ಈ ರೀತಿ ಒಂದು ವಿಶೇಷವಾದ ಕಜ್ಜಾಯ ಮಾಡಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.